ಏ ಸ್ವಾಮಿ, ಯಾರ್ ನೀವು, ಏನಿದೆಲ್ಲ? ಅಯ್ಯೋ, ನಿಲ್ಲಿಸಬಾರ್ದಪ್ಪ. ಮದುವೆ ಆಗಿ ಬಂದಿರೋ ಹೆಣ್ಣನ್ನ ಮನೆ ತುಂಬಿಸ್ಕೊಳ್ಳುವಾಗ ಮಂಗಳವಾದ್ಯ ನಿಲ್ಲಿಸಬಾರ್ದು. ಯಾರು ಮದುವೆ, ಯಾರು ಮನೆ ತುಂಬಿಸ್ಕೊಳ್ಳೋದು? ಹೇಳ್ತೀನಿ ಕೇಳಪ್ಪ. ಕನ್ನಡ ಬೇಕರಿ ಬ್ರೆಡ್ ಅಂಗಡಿ ಮಾಲೀಕರಾದ ರಾಜಮಾನ್ಯ ರಾಜಶ್ರೀ ಸಂಕೇನಹಳ್ಳಿ ಸೀನಪ್ಪರ ಧರ್ಮಪತ್ನಿ ರಾಧಾದೇವಿ ಈಕೆ, ಇವರಪ್ಪ ನಾನು ತೀರ್ಥಪ್ಪ. ಇವಾಗ ಈಕೆನ ಮನೆ ತುಂಬಿಸ್ಕೋಬೇಕು, ತಿಳಿತಾಪ್ಪ? ಈ ಮನೆ ವಾಚ್ಮನ್ ನಾನು, ನನಗೇ ಗೊತ್ತಿಲ್ಲ. ಹೆಂಗ್ರಿ ಆಯ್ತದೆ ಮದುವೆ? ಹೇ ಗೋಷ್ಟು, ಇದು ಸ್ಪೀಡಿನ ಕಾಲ. ನಿಮಿಷದಲ್ಲಿ ಮದುವೆ ಆಗತ್ತೆ, ಗಂಟೆಯಲ್ಲಿ ಟ್ಯೂಬ್ ನಲ್ಲಿ ಮಗು ಹುಟ್ಟುತ್ತೆ, ಗೊತ್ತಾಲ್ವಾ? ಹೋಗ್ರಿ, ಸುಮ್ಮನೆ ಸಾಕು. ನೀನೇ ಮನೆ ಆಳು, ನಿನ್ನೇನ್ ಕೇಳಿ ಅವ್ರ ನನ್ನ ಮದುವೆ ಮಾಡ್ಕೋಬೇಕಾಗಿತ್ತ? ಸುಮ್ ಸುಮ್ನೆ ಯಾರಾದ್ರೂ ಯಾರ್ದಾದ್ರೂ ಮನೆಗೆ ಬಂದು ತನ್ನ ಗಂಡ ಮನೆ ಅಂತ ಬರ್ತಾಳಯ್ಯ? ಈ ಜವಾನ್ರೆ ಇಷ್ಟ, ಯಜಮಾನ್ರಿಗಿಂತ ಇವ್ರದೇ ದರ್ಬಾರ್ ಜಾಸ್ತಿ. ಅಪ್ಪ, ಇವ್ನ ಜುಟ್ಟು ನಮ್ ಕೈಲಿ ಇರ್ಬೇಕಾದ್ರೆ ಸೀನಪ್ಪಂಗೆ ಕಟ್ ಮಾಡ್ಸೋದು ಎಷ್ಟೊತ್ತು? ನಾಳೆನೆ ಡಿಸ್ಮಿಸ್. ನಾಳೆಯಿಂದ ಈ ತರ್ಲೆ ಮನೆ ಇರ್ಬಾರ್ದು. ಒಂದ್ ನಿಮಿಷ, ಈಗೇನು ನಮ್ಮನ್ನ ಒಳಗಡೆ ಬಿಡಲ್ಲ ಅಂತೀಯಾ? ಬಿಡಕ್ಕಿಲ್ಲ. ಸೀನಪ್ಪ ಏನ್ರು ನೀ ನೆನಕ್ ಸಾಕ್ಷಿ? ಏನು ಸಾಕ್ಷಿ? ಈ ಫೋಟೋ ಸುಳ್ಳು ಹೇಳುತ್ತಾ? ಸಮಸ್ರವ, ಒಂದ್ ನಿಮಿಷ, ಮುತ್ತೈದರ ಕರ್ಕೊಂಡ್ ಬಂದ್ಬಿಡ್ತೀನಿ. ಏನು ಒಳಗಡೆ ಹೋಗ್ತಾ ಇದ್ದೀರಾ? ಆರತಿ ಆಗದೆ ಒಳಗಡೆ ಹೋಗ್ಬಾರ್ದು ಅಂತ ನೀವೇ ತಾನೇ ಹೇಳಿದ್ದು? ಅವೆಲ್ಲ ನಿನಗೆ, ಆರತಿ ಮಂಗಳಾರತಿ ಎಲ್ಲ ನನಗೇನಿಲ್ಲ. ಕ್ವಾರ್ಟ್ರು, ಹಾಫು, ಫುಲ್ಲ ಅಂದಾಗ ಎಷ್ಟು ಬಾಟ್ಲು? 900 ರೂಪಾಯಿ. ಅಯ್ಯೋ ಪಾಪಿಗಳ. ಅಲ್ಲ ಬಾ, ಇವ್ರು ನಮಗೆ ಕುಡಿಬಾರ್ದು ಕುಡಿಬಾರ್ದು ಅಂತ ಸರ್ಕಾರದವ್ರು ಹೇಳಿ, ಇವ್ರು ಮಾತ್ರ ಸೂಪರ್ ಇಂಪಾರ್ಟೆಂಟ್, ತೆರಿಗೆ ಟ್ಯಾಕ್ಸ್ ಇಲ್ಲದೆ ಇವ್ರು ಹೊಡಿತಾರೆ. ನಾವು ಬಡವರು, ನಮ್ ತೆರಿಗೆ ದುಡ್ಡು ಇಟ್ಕೊಂಡು ಇವ್ರು ಕುಡಿಯೋದು? ಕುಡಿಯಿರಿ, ಕೊಡು ಕೊಡು, ಎಕ್ಸ್ಟ್ರಾ ಆಗ್ಲಿ ಕೊಡು.